रेणुका फैशन्स के स्वागत केळगे बरुव सब्स्क्राइब बटन अन्नु क्लिक माडि हागे अदर पक्कदल्लिरुवंत बेल बटन अन्नु क्लिक माडिद्रे नावु हाकुव एल्ल वीडियोगळ मोदल नोटिफिकेशन निम्मदागिरुत्तदे इवत्तु नावु तुंबा रुचियागिरुवंत मृदुवाद अक्की रोटि मत्तु टमेटो काय चटनियन्न याव रीति माडोदु एंबुदन्न तोरिस्ता इद्देने बन्नि शुरु माडोण ನೋಡಿ ಮೊದಲನೆಯದಾಗಿ ನಾನು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಕಪ್ ನೀರನ್ನು ಹಾಕಿಕೊಳ್ತಾ ಇದ್ದೇನೆ ನೀರು ಕುದಿ ಬಂದ ನಂತರ ಅದಕ್ಕೆ ಸ್ವಲ್ಪ ಮುಕ್ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಸ್ವಲ್ಪ ಒಣ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಮಿಕ್ಸ್ ಮಾಡಿದ ಮಿಶ್ರಣ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕುತ್ತಾ ಹಿಟ್ಟನ್ನು ನಾದುತ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಎತ್ತಿಟ್ಕೊಂಡು ಬಿಡೋಣ ಹಾಗೆ ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಒಣ ಹಿಟ್ಟಿನ ಬೌಲಲ್ಲಿ ಅದ್ದಿ ಸ್ವಲ್ಪ ಒಣ ಹಿಟ್ಟನ್ನು ತೆಗೆದುಕೊಂಡು ಕಲಸಿದ ಹಿಟ್ಟಿನ ಕೆಳಭಾಗದಲ್ಲಿ ಹಾಕಿ ಈ ರೀತಿ ಲಟ್ಟಿಸಿಕೊಳ್ಳಿ ಕಾರ್ನರಲ್ಲಿ ರೊಟ್ಟಿ ಈ ರೀತಿ ಸ್ವಲ್ಪ ಸೀಳ್ಕೊಂಡಿದ್ರೆ ಹೀಗೆ ರೌಂಡಲ್ಲಿ ಇದನ್ನು ತಟ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಒಣ ಹಿಟ್ಟನ್ನು ಹಾಕಿ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ತಿರುಗಿಸುತ್ತಾ ರೊಟ್ಟಿಯನ್ನು ಲಟ್ಟಿಸಿಕೊಳ್ಳಿ ಸ್ವಲ್ಪ ರೊಟ್ಟಿಯನ್ನು ಹಗುರವಾಗಿ ಲಟ್ಟಿಸಿ ಸ್ನೇಹಿತರೆ ಹೊಸದಾಗಿ ಮಾಡುವವರಾಗಿದ್ದರೆ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಹಂಚು ಕಾದ ನಂತರ ಇದನ್ನು ಹಾಕಿಕೊಳ್ಳಿ ಹಾಕಿದ ನಂತರ ಒಂದು ಸೆಕೆಂಡ್ ಬಳಿಕ ಒಂದು ಕಾಟನ್ ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ರೊಟ್ಟಿಯ ಮೇಲ್ಭಾಗಕ್ಕೆ ಸವರಿ ಈ ರೀತಿ ಸವರೋದ್ರಿಂದ ರೊಟ್ಟಿಯ ಮೇಲ್ಭಾಗದ ಒಣ ಹಿಟ್ಟು ಸಂಪೂರ್ಣವಾಗಿ ಹೋಗುತ್ತೆ ಮತ್ತು ರೊಟ್ಟಿಯು ಕೂಡ ಮೃದುವಾಗಿ ಸಾಫ್ಟಾಗಿ ಬರುತ್ತದೆ ರೊಟ್ಟಿಯ ಮೇಲಿನ ನೀರು ಫುಲ್ಲು ಡ್ರೈ ಆದ ನಂತರ ರೊಟ್ಟಿಯನ್ನು ತಿರುಗಿಸಿ ಹಾಕಿ ನಂತರ ತಿರುಗಿಸಿದ ಬಳಿಕ ಇದನ್ನು ಇನ್ನೊಮ್ಮೆ ತಿರುಗಿಸಿ ಸುತ್ತಲೂ ಎಡ್ಜನ್ನು ಸರಿಯಾಗಿ ಬೇಯಿಸಿ ಅವಶ್ಯಕತೆ ಇದ್ದಲ್ಲಿ ನೀವು ರೊಟ್ಟಿಯು ಸರಿಯಾಗಿ ಸೈಡಲ್ಲಿ ಬೆಂದಿರದೇ ಇದ್ದರೆ ಒಂದು ಕಾಟನ್ ಬಟ್ಟೆಯ ಸಹಾಯದಿಂದ ಎಡ್ಜನ್ನು ಈ ರೀತಿ ಪ್ರೆಸ್ ಮಾಡುತ್ತಾ ರೊಟ್ಟಿಯನ್ನು ಬೇಯಿಸಿಕೊಳ್ಳಿ ಈಗ ಟೊಮೆಟೊ ಕಾಯಿ ಚಟ್ನಿಯನ್ನು ರೆಡಿ ಮಾಡೋಣ ಟೊಮೆಟೊ ಕೊತ್ತಂಬರಿ ಹಾಗೂ ಕರಿಬೇವನ್ನು ತೆಗೆದುಕೊಂಡಿದ್ದೇನೆ ಮತ್ತು ಅರಿಶಿನ ಹೆಚ್ಚಿದ ಬೆಳ್ಳುಳ್ಳಿ ಜೀರಿಗೆ ಮತ್ತು ಬಿಡಿಸಿದ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಹೆಚ್ಚಿದ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ನಂತರ ಟೊಮೆಟೊವನ್ನು ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡ್ತಾ ಇದ್ದೇನೆ ಈ ರೀತಿ ಕಟ್ ಮಾಡೋದ್ರಿಂದ ಒಳಗಡೆ ಟೊಮೆಟೊವು ತುಂಬ ಚೆನ್ನಾಗಿ ಬೇಯುತ್ತೆ ನಂತರ ಇದನ್ನು ಒಂದು ಬಾಣಲೆಗೆ ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಸ್ನೇಹಿತರೆ ಹಾಗೆ ಫ್ರೈ ಮಾಡುವುದಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಫ್ರೈ ಮಾಡಿಕೊಳ್ಳೋಣ ಇದು ಸಂಪೂರ್ಣವಾಗಿ ನೀರು ಬಾಡಬೇಕು ಅದಕ್ಕಾಗಿ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಟೊಮೆಟೊವನ್ನು ಸ್ವಲ್ಪ ಬೆಂದ ನಂತರ ಈ ರೀತಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಬೆಂದಾದ ನಂತರ ಎಣ್ಣೆ ಬಿಡುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ಇದಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳಬೇಕು ಹಸಿಮೆಣಸಿನಕಾಯಿಯನ್ನು ಹಾಕಿಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಬೇಕು ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಅರಿಶಿನ ಜೀರಿಗೆ ಹಾಗೂ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ 10 ನಿಮಿಷಗಳ ಕಾಲ ತಣ್ಣಗಾಗಲು ಬಿಡಿ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಯಲ್ಲಿ ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಬಿಡಿಸಿದ ಬೆಳ್ಳುಳ್ಳಿ ಕಲ್ಲುಪ್ಪು ಸ್ವಲ್ಪ ಹಸಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ತರಿತರಿಯಾಗಿ ರುಬ್ಬಿಕೊಳ್ಳಬೇಕು ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಮತ್ತು ಹೆಚ್ಚಿದ ಬೆಳ್ಳುಳ್ಳಿ ಮತ್ತು ಹೆಚ್ಚಿದ ಈರುಳ್ಳಿಯನ್ನು ಹಾಕಿಕೊಂಡು ಫ್ರೈ ಮಾಡಿ ನಂತರ ರುಬ್ಬಿದಂತಹ ಈ ಮಿಶ್ರಣವನ್ನು ಬಾಣಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು